ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಜಾರಿಯಾದಂತಹ ಮೊದಲ ಗ್ಯಾರಂಟಿ ಯೋಜನೆ ಅದು ಶಕ್ತಿ ಮಹಿಳೆಯರಿಗೆ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವಂತ ಯೋಜನೆ ಜೂನ್ 11ನೇ ತಾರೀಕಿನಿಂದ ಆಗಸ್ಟ್ 20ರ ಮಧ್ಯರಾತ್ರಿಯವರೆಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ ಮಹಿಳಾ ಪ್ರಯಾಣಿಕರ ಟಿಕೆಟ್ನ ಮೌಲ್ಯ 1000 ಕೋಟಿ ರೂಪಾಯಿಯನ್ನು ದಾಟಿದೆ ಜೂನ್ 11ನೇ ತಾರೀಕಿನಿಂದ ಆಗಸ್ಟ್ 20ನೇ ತಾರೀಕಿನವರೆಗೆ ಈ ನಾಲ್ಕು ನಿಗಮಗಳ ಬಸ್ಸುಗಳಲ್ಲಿ ಒಟ್ಟು 78 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದರು ಇವರಲ್ಲಿ 43 ಕೋಟಿ ಮಂದಿ ಪ್ರಯಾಣಿಕರು ಮಹಿಳೆಯರು ಈ ಮಹಿಳಾ ಪ್ರಯಾಣಿಕರ ಉಚಿತ ಪ್ರಯಾಣದ ಟಿಕೆಟ್ನ ಮೌಲ್ಯ 1000 ಕೋಟಿ ರೂಪಾಯಿ ಕೆಎಸ್ಆರ್ಟಿಸಿ ಯಲ್ಲಿ 13 ಕೋಟಿ ಮಂದಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದರೆ ಟಿಕೆಟ್ ಮೌಲ್ಯ 378 ಕೋಟಿ ರೂಪಾಯಿ ಬಿಎಂಟಿಸಿ ಯಲ್ಲಿ 14 ಕೋಟಿ 21 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದರೆ ಟಿಕೆಟ್ ಮೌಲ್ಯ 181 ಕೋಟಿ ರೂಪಾಯಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 9 ಕೋಟಿ 97 ಲಕ್ಷ ಮಂದಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದರೆ 250 ಕೋಟಿ 47 ಲಕ್ಷ ಟಿಕೆಟ್ ಮೌಲ್ಯ ಉಚಿತ ಟಿಕೆಟ್ನ ಮೌಲ್ಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ 5 ಕೋಟಿ 78 ಲಕ್ಷ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದರೆ 190 ಕೋಟಿ 36 ಲಕ್ಷ ರೂಪಾಯಿ ಟಿಕೆಟ್ ಮೌಲ್ಯ ಸೋ ಅಲ್ಲಿಗೆ 1000 ಕೋಟಿ ರೂಪಾಯಿ ಟಿಕೆಟ್ ಮೌಲ್ಯ ಆಗಿದೆ ಆಗಸ್ಟ್ 20ನೇ ತಾರೀಕು ಅಂದರೆ ನಿನ್ನೆಯ ಮಧ್ಯರಾತ್ರಿಯವರೆಗೆ ಜೂನ್ ತಿಂಗಳಲ್ಲಿ ಜೂನ್ 11ನೇ ತಾರೀಕಿನಿಂದ ಜೂನ್ 30ರವರೆಗೆ 10 ಕೋಟಿ 54 ಲಕ್ಷ ಮಂದಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದರು ಆ ಅವಧಿಯಲ್ಲಿ ಟಿಕೆಟ್ ಮೌಲ್ಯ ಉಚಿತ ಪ್ರಯಾಣದ ಟಿಕೆಟ್ ಮೌಲ್ಯ 248 ಕೋಟಿ ರೂಪಾಯಿ ಜುಲೈ ತಿಂಗಳಿಗೆ ಅದು ಡಬಲ್ ಆಯಿತು ಬಹುತೇಕ ಡಬಲ್ ಆಯಿತು 19 ಕೋಟಿ 63 ಲಕ್ಷ ಜುಲೈ 1ರಿಂದ ಜುಲೈ 31ರವರೆಗೆ 19 ಕೋಟಿ 63 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದರು ಟಿಕೆಟ್ ಮೌಲ್ಯ 453 ಕೋಟಿ ರೂಪಾಯಿ ಉಚಿತ ಪ್ರಯಾಣದಿಂದಾಗಿ ವ್ಯಾಪಾರ ವಹಿವಾಟು ಜಾಸ್ತಿಯಾಗಿದೆ ಖರೀದಿ ಜಾಸ್ತಿಯಾಗಿದೆ ದೇವಸ್ಥಾನಗಳಲ್ಲಿ ಆದಾಯ ಜಾಸ್ತಿ ಆಗ್ತಾ ಇದೆ ಶಕ್ತಿ ಯೋಜನೆಯ ಮುಖಾಂತರ 1000 ಕೋಟಿ ರೂಪಾಯಿ ಆದಾಯ ಬಂದಿದೆ ಇದನ್ನ ಸರ್ಕಾರ ಭರಿಸಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ಅಧಿಕೃತವಾಗಿ ಹೇಳಿದೆ ಶಕ್ತಿ ಯೋಜನೆಯ ದುಡ್ಡನ್ನು ನಾವು ನಿಗಮಗಳಿಗೆ ನಾವೇ ಭರಿಸ್ತೀವಿ ಅಂತ ಹೇಳಿ ಸೋ ಈ ದುಡ್ಡನ್ನು ಸರ್ಕಾರವೇ ಕೊಡಬೇಕಾಗುತ್ತೆ ಬಜೆಟ್ನಲ್ಲಿ ಅದಕ್ಕೋಸ್ಕರ ಮೊತ್ತವನ್ನು ಕೂಡ ವಿನಿಯೋಗ ಮಾಡಲಾಗಿದೆ ಸೋ ದೊಡ್ಡ ಲಾಭ ನಿಗಮಗಳಿಗೆ ಶಕ್ತಿ ಯೋಜನೆ 1000 ಕೋಟಿ ರೂಪಾಯಿ ಮೌಲ್ಯವನ್ನು ದಾಟಿದೆ